ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಜರ್ಮನ್ ಮೂಲದ ಕಾರು ತಯಾರಿಕಾ ಕಂಪನಿಯಾದ ಆಡಿ ತನ್ನ ಎರಡನೇ ತಲೆಮಾರಿನ RS7 ಕಾರನ್ನು ಭಾರತದಲ್ಲಿ ಬಿಡುಗಡೆಗೊಳಿಸಲು ಸಜ್ಜಾಗಿದೆ. ಜುಲೈ ತಿಂಗಳಿನಲ್ಲಿ RS7 ಮಾದರಿಯನ್ನು ಬಿಡುಗಡೆಗೊಳಿಸುವ ಸಾಧ್ಯತೆಗಳಿವೆ. ಆಡಿ ಕಂಪನಿಯು ತನ್ನ ದೇಶೀಯ ವೆಬ್ಸೈಟ್ನಲ್ಲಿ ಈ ಕಾರಿನ ಟೀಸರ್ ಅನ್ನು ಬಿಡುಗಡೆಗೊಳಿಸಿದೆ. ಮೊದಲ ತಲೆಮಾರಿನ RS7 ಮಾದರಿ ಕಾರುಗಳು ಹೆಚ್ಚು ಬಲಶಾಲಿಯಾಗಿದ್ದವು. ಎರಡನೇ ತಲೆಮಾರಿನ ಮಾದರಿಯ ಕಾರುಗಳು ಸಹ ಇದನ್ನು ಮುಂದುವರೆಸುವ ಸಾಧ್ಯತೆಗಳಿವೆ. ಹೊಸ ಕಾರಿನಲ್ಲಿ 4.0 ಲೀಟರಿನ ಟ್ವಿನ್ ಟರ್ಬೋ V8 ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ ಅನ್ನು 48V ಮೈಲ್ಡ್ ಹೈಬ್ರಿಡ್ ಸಿಸ್ಟಮ್ಗೆ ಜೋಡಿಸಲಾಗಿದೆ. ಈ ಇಂಜಿನ್ 600 BHP ಪವರ್ ಹಾಗೂ 800 NM ಟಾರ್ಕ್ ಉತ್ಪಾದಿಸುತ್ತದೆ. ಮೊದಲ ತಲೆಮಾರಿನ ಮಾದರಿಯು 560 BHP ಪವರ್ ಹಾಗೂ 700 NM ಟಾರ್ಕ್ ಉತ್ಪಾದಿಸುತ್ತಿತ್ತು. ಈ ಇಂಜಿನ್ ನಲ್ಲಿ 8 ಸ್ಪೀಡಿನ ಟಾರ್ಕ್ ಕನ್ವರ್ಟರ್ ಟ್ರಾನ್ಸ್ಮಿಷನ್ ಯೂನಿಟ್ ಅಳವಡಿಸಲಾಗಿದೆ. ಆಡಿ ಕಂಪನಿಯ ಕ್ವಾಟ್ರೋ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಎಲ್ಲಾ ವೀಲ್ಗಳಿಗೆ ಪವರ್ ನೀಡುತ್ತದೆ. RS7 ಮಾದರಿಯು 3.6 ಸೆಕೆಂಡುಗಳಲ್ಲಿ 100 km ವೇಗವನ್ನು ಆಕ್ಸೆಲರೇಟ್ ಮಾಡುತ್ತದೆ. RS7 ಮಾದರಿಯಲ್ಲಿ ಸ್ಟ್ಯಾಂಡರ್ಡ್ A7 ಮಾದರಿಯಲ್ಲಿರುವಂತಹ ಸಿಲಿಯೋಟ್, ಬಾನೆಟ್, ಫ್ರಂಟ್ ಡೋರ್ ಹಾಗೂ ಬೂಟ್ ಲೀಡ್ಗಳನ್ನು ಅಳವಡಿಸಲಾಗಿದೆ. RS7 ಮಾದರಿಯು ವಿಶಾಲವಾದ ಗಾತ್ರವನ್ನು ಹೊಂದಿದ್ದು ದೊಡ್ಡ ಗಾತ್ರದ ಏರ್ ಡ್ಯಾಮ್, ಗ್ಲಾಸ್ ಬ್ಲಾಕ್ ಅನಿಕೋಮ್ ಗ್ರಿಲ್ಗಳನ್ನು ಹೊಂದಿದೆ. ಇನ್ನು ಹಿಂಭಾಗದ ಬಂಪರ್ RS ಸಿಗ್ನೇಚರ್ ಹೊಂದಿರುವ ದೊಡ್ಡ ಗಾತ್ರದ ಡಿಫ್ಯೂಸರ್ ಹಾಗೂ 21 ಇಂಚಿನ ರಿಮ್ಗಳನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ 22 ಇಂಚಿನ ರಿಮ್ಗಳನ್ನು ಆಯ್ಕೆಯಾಗಿ ನೀಡಲಾಗುತ್ತದೆ. ಆಡಿ RS7 ಕಾರಿನ ಇಂಟೀರಿಯರ್ ನಲ್ಲಿ ಡ್ಯುಯಲ್ ಟಚ್ ಸ್ಕ್ರೀನ್ ಡಿಸೈನ್ ನ ಡ್ಯಾಶ್ಬೋರ್ಡ್, ಅಲ್ಕಂಟರ ಅಪ್ ವೋಲೆಸ್ಟರಿ ಹಾಗೂ ದೊಡ್ಡ ಪ್ಯಾಡಲ್ ಶಿಫ್ಟರ್ ಗಳನ್ನು ಹೊಂದಿರುವ ಸ್ಟಿಯರಿಂಗ್ ವೀಲ್ ಗಳನ್ನು ನೀಡಲಾಗಿದೆ. ಈ ಕಾರಿನಲ್ಲಿ 4 ಜನರು ಆರಾಮವಾಗಿ ಕುಳಿತುಕೊಳ್ಳಬಹುದು. ಭಾರತದಲ್ಲಿ ಬಿಡುಗಡೆಯಾಗುವ ಕಾರಿನಲ್ಲಿ 5 ಸೀಟುಗಳನ್ನು ನೀಡುವ ನಿರೀಕ್ಷೆಗಳಿವೆ. ಆಡಿ ಕಂಪನಿಯು ತನ್ನ ಗ್ರಾಹಕರಿಗೆ ಹಲವು ಸೌಲಭ್ಯಗಳನ್ನು ನೀಡುವ ನಿರೀಕ್ಷೆಗಳಿವೆ. ಆಡಿ RS7 ಕಾರಿನ ಬೆಲೆಯು ಭಾರತದ ಎಕ್ಸ್ಶೋರೂಮ್ ದರದಂತೆ 1.75 ಕೋಟಿ ರೂಪಾಯಿಗಳಾಗಿದೆ. ಈ ಕಾರು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ನಂತರ ಮರ್ಸಿಡಿಸ್ ಬೆನ್ಸ್ AMG E63 ಹಾಗೂ BMW M5 ಕಾರುಗಳಿಗೆ ಪೈಪೋಟಿ ನೀಡಲಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.